السلام عليكم ورحمة الله وبركاته. الحمد لله رب العالمين، والصلاة والسلام على أشرف المرسلين وعلى آله وصحبه أجمعين، أما بعد. بسم الله الرحمن الرحيم. إن الله يأمركم أن تؤدوا الأمانات إلى أهلها وإذا حكمتم بين الناس أن تحكموا بالعدل إن الله نعما يعظكم به إن الله كان سميعا بصيرا. صدق الله العلي العظيم. ನನ್ನ ಮಾತುಗಳನ್ನು ಆಲಿಸುತ್ತಿರುವ ಸರ್ವ ಧರ್ಮೀಯ ಬಾಂಧವರೇ, ಎಸ್ಎಸ್ಎಫ್ ದಕ್ಷಿಣ ಕನ್ನಡ ಜಿಲ್ಲಾ ವೆಸ್ಟ್ ವಿಭಾಗ ಹಮ್ಮಿಕೊಂಡಿರುವ ಈ ಮಹತ್ವಪೂರ್ಣವಾದ ಆಜಾದಿ ರ್ಯಾಲಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ವೆಸ್ಟ್ ವಿಭಾಗಕ್ಕೆ ಮಾತ್ರ ಸೀಮಿತವಾದದ್ದಲ್ಲ, ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳು ಎಸ್ಎಸ್ಎಫ್ನ ಕಾರ್ಯಕರ್ತರಿಂದ ಅನುಗ್ರಹೀತಗೊಳ್ಳುತ್ತಿದೆ. ಅವರೆಲ್ಲರೂ ಕೂಡ ಆಗಸ್ಟ್ 9ರಿಂದ ಹಿಡಿದು ಆಗಸ್ಟ್ 15ರ ಒಳಗಾಗಿ ಈ ಮಹತ್ತರವಾದ ಆಜಾದಿ ರ್ಯಾಲಿಯನ್ನು ರಾಜ್ಯದಾದ್ಯಂತ ನಡೆಸಲಿಕ್ಕಿದ್ದಾರೆ. ಈ ಆಜಾದಿ ರ್ಯಾಲಿಯ ಪ್ರಧಾನವಾದ ಉದ್ದೇಶವೇನೆಂದರೆ, ಈ ನಾಡು ನಮಗೆ ಬಿಟ್ಟಿಯಾಗಿ ಸಿಕ್ಕಿದ್ದಲ್ಲ. ಈ ನಾಡಿನ ಯಶೋಗಾಥೆಯನ್ನು, ಈ ನಾಡಿನ ಇತಿಹಾಸವನ್ನು ತಿಳಿಯಲು ಹೊರಟರೆ ಇದಕ್ಕೆ ಅಭೂತಪೂರ್ವವಾದ ರಮಣೀಯವಾದ ಅದ್ಭುತಕರವಾದ ಚರಿತ್ರೆ ಇದೆ, ಇತಿಹಾಸಗಳಿದೆ. ಆ ಇತಿಹಾಸಗಳನ್ನು ದಾಟಿ ಬಂದಂತಹ ಮಹಾಪುರುಷರಿದ್ದಾರೆ. ಆ ಪುರುಷರು ಈ ನಾಡಿಗೆ ಬೇಕಾಗಿ ಅವರ ಪುರುಷಾಯುಷ್ಯವನ್ನು ಖರ್ಚು ಮಾಡಿದ್ದಾರೆ. ಅವರ ಜೀವನದ ಯಥೇಚ್ಛ ಭಾಗವನ್ನು ಈ ನಾಡಿನ ನಾಡಿ ಮಿಡಿತಗಳಿಗೆ ಬೇಕಾಗಿ ತ್ಯಾಗ ಮಾಡಿದ್ದಾರೆ. ಆ ತ್ಯಾಗೋಜ್ವಲ ಬದುಕಿನ ಪೂರ್ಣಾರ್ಥವೆಂದು ಹೇಳಬಹುದು ನಾವು ಇವತ್ತು ಅನುಭವಿಸುತ್ತಿರುವಂತಹ ಈ ಮಹತ್ವಪೂರ್ಣವಾದಂತಹ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯ ನಮ್ಮ ಕೈಗೆ ಸಿಗಬೇಕಾದರೆ, ಆ ಸ್ವಾತಂತ್ರ್ಯ ನಮಗೆ ದೊರಕಬೇಕಾದರೆ ಈ ನಾಡಿನ ಪ್ರತಿಯೊಂದು ಗಲ್ಲಿ ಗಲ್ಲಿಗಳಿಗೂ ಸ್ವಾತಂತ್ರ್ಯದ ಕಿಚ್ಚನ್ನು ಹರಡಲು ಕಾರಣವಾದಂತಹ ಕ್ವಿಟ್ ಇಂಡಿಯಾ ಚಳವಳಿ, 1942 ಆಗಸ್ಟ್ 9ರಂದು ನಡೆದಂತಹ ಮಹಾ ಚಳವಳಿ, ಆ ಚಳವಳಿಯ ಮೂಲಕವಾಗಿತ್ತು ಭಾರತೀಯರಿಗೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಬೇಕಾಗಿರುವಂತಹ ಕಿಚ್ಚು ಇನ್ನಷ್ಟು ಅಧಿಕವಾದದ್ದು. ನಮಗೊತ್ತಿದೆ ಈ ಭಾರತಕ್ಕೊಂದು ಮಹತ್ವಪೂರ್ಣವಾದ ಚರಿತ್ರೆ ಇದೆ. ಸುಮಾರು 190 ವರ್ಷಗಳ ಕಾಲ ಈ ಭಾರತದ ಮಹಾಪುರುಷರು ಈ ಮಣ್ಣಿನ ಅನ್ಯರಿಂದ ಬಿಡುಗಡೆ ಮಾಡಲು ಬೇಕಾಗಿ ಹೋರಾಟ ಮಾಡಿದ್ದಾರೆ. 1757 ಪ್ಲಾಸಿ ಕದನದಿಂದ ಆರಂಭಗೊಂಡಂತಹ ನಮ್ಮ ಸ್ವಾತಂತ್ರ್ಯ ಹೋರಾಟ, 1857 ಬಹದ್ದೂರ್ ಶಾ ಜಫರ್ ಎಂಬ ಮೊಘಲ್ ವಂಶದ ಕೊನೆಯ ಕುಡಿ ಈ ನಾಡಿಗೆ ಬೇಕಾಗಿ ಹೋರಾಟ ಮಾಡಿ ಅವರನ್ನು ಮ್ಯಾನ್ಮಾರ್ನ ಯಾಂಗೋ ಎಂಬ ಪ್ರದೇಶಕ್ಕೆ ಗಡಿಪಾರು ಮಾಡಿದಾಗ ಅವರು ತನ್ನ ಮರಣಾಸನ್ನದ ಸಮಯದಲ್ಲಿ ತನ್ನ ಕೈಯಲ್ಲಿ ಒಂದು ಚೀಲವನ್ನು ಬಿಗಿಯಾಗಿ ಅಪ್ಪಿಕೊಂಡಿದ್ದರು. ಆ ಬಿಗಿಯಾಗಿ ಹಿಡಿದುಕೊಂಡಿದ್ದಂತಹ ಚೀಲವನ್ನು ಬ್ರಿಟಿಷರು ತೆಗೆದು ಅದನ್ನು ಚೆಕ್ ಮಾಡಿದಾಗ, ಪರಿಶೀಲನೆ ಮಾಡಿದಾಗ ಅದರಲ್ಲಿ ತುಂಬಾ ಮಣ್ಣುಗಳು ತುಂಬಿತ್ತು. ಆ ಮಣ್ಣುಗಳು ಯಾವ ನೆಲದ ಮಣ್ಣುಗಳಾಗಿತ್ತು? ಈ ನಾಡಿನ, ಈ ಭಾರತದ ಪವಿತ್ರವಾದ ಮಣ್ಣುಗಳಾಗಿತ್ತು. ಆ ಮೌಲಾನ ಬಹದ್ದೂರ್ ಶಾ ಜಫರ್ ಅವರು ತನ್ನ ಕೊನೆಯ ವೇಳೆಯಲ್ಲಿ ಭಾರತದಲ್ಲಿ ತನ್ನ ದಫನವಾಗಬೇಕೆಂಬಂತಹ ಅತಿಯಾದ ಆಗ್ರಹವನ್ನಿಟ್ಟುಕೊಂಡಿದ್ದಂತಹ ಮೊಘಲ್ನ ಕೊನೆಯ ಗುಡಿ ಅವರು ಕೊನೆಯದಾಗಿ ಹೇಳಬೇಕಾಗಿ ಬಂತು, ದಫನ್ ಕೇಲಿಯೇ ದೋಗ ಜಮೀನ್ ಬಿ ನಾಮಿನಿ ಕೋ ಯಾರ್ ಮೇ, ನನಗೆ ಈ ಭಾರತದ ಮಣ್ಣಲ್ಲಿ 2 ಗಜ ಜಮೀನು ಕೂಡ ಸಿಗಲಿಲ್ಲವಲ್ಲವಲ್ಲ, ನಾನೆಷ್ಟೊಂದು ದೌರ್ಭಾಗ್ಯವಂತ ಹೇಳಿ ಬಹದ್ದೂರ್ ಶಾ ಜಫರ್ ಅವತ್ತು ತಾನು
ಈ ನೆಲದಿಂದ ಮಣ್ಣುಗಳ ರಾಶಿಯನ್ನು ತೆಗೆದುಕೊಂಡು ಹೋಗಿ ಆ ಮಣ್ಣಿನಲ್ಲಿ ನನ್ನನ್ನು ಹೂತು ಹಾಕಬೇಕು, ಆ ಮಣ್ಣಿನಲ್ಲಿ ನನ್ನನ್ನು ಸಮಾಧಿ ಮಾಡಬೇಕೆಂದು ಬ್ರಿಟಿಷರ ಮುಂದೆ ಕೋರಿಕೆಡಬೇಕಾದರೆ ಈ ಭಾರತದ ಮಣ್ಣಿನೊಂದಿಗೆ ಅವತ್ತು ಆ ಭಾರತದ ಮಹಾಪುರುಷರಿಗೆ ಇದ್ದಂತಹ ಆಗ್ರಹಗಳೆಷ್ಟು, ಈ ಭಾರತವನ್ನು ಅವರೆಷ್ಟು ಪ್ರೀತಿಸಿರಬಹುದು ನಮಗೊತ್ತಿದೆ. ಬಹದ್ದೂರ್ ಶಾ ಜಫರ್ರವರ ಅತ್ಯಂತ ಹೃದಯ ಕಳಕುವಂತಹ ಚರಿತ್ರೆಗಳು. ಅವರು ಬೆಳಗ್ಗಿನ ತಿಂಡಿಗೆ ಬೇಕಾಗಿ ಬ್ರಿಟಿಷರ ಮುಂದೆ ಅಹವಾಲಿಟ್ಟಾಗ ಅವರ ಜೈಲಿನ ಮುಂದೆ ಬಂದು ಬಿದ್ದದ್ದು, ಬ್ರೇಕ್ಫಾಸ್ಟ್ ಆಗಿ ಅವರ ಪ್ಲೇಟ್ನ ತಟ್ಟೆಗಳಲ್ಲಿ ಬಂದದ್ದು ಅವರ ಎರಡು ಕುಡಿಗಳ ಎರಡು ಸಣ್ಣ ಮಕ್ಕಳ ತಲೆಗಳಾಗಿತ್ತು. ಆ ತಲೆಗಳನ್ನು ಕಂಡು ಆ ಬಹದ್ದೂರ್ ಶಾ ಜಫರ್ ತನ್ನ ಭಾರತೀಯತೆಯನ್ನು ಬ್ರಿಟಿಷರ ಮುಂದೆ ಅಡಬಿಟ್ಟಿರಲಿಲ್ಲ. ಒಟ್ಟಾಗಿ ಹೇಳುವುದಾದರೆ ಈ ಭಾರತದ ಆದಿಯಿಂದ ಹಿಡಿದು ಮಧ್ಯ ಅದೇ ರೀತಿ ಅಂತ್ಯದ ತನಕ ಮುಸಲ್ಮಾನರ, ಅದೇ ರೀತಿ ಹಿಂದೂಗಳ, ಕ್ರೈಸ್ತರ, ಸಿಖ್ಖರ, ಜೈನರ, ಬೌದ್ಧರ, ಪಾರ್ಸಿಗಳ ಯಥೇಚ್ಛವಾದ ಪಾಲು ಈ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿದೆ. ಅದನ್ನು ಯಾರು ಕೂಡ ಮರೆಯುವಂತಿಲ್ಲ, ಮರೆಯಿಸುವಂತಿಲ್ಲ, ಇತಿಹಾಸದಿಂದ ತೆಗೆದುಹಾಕುವಂತಿಲ್ಲ. ಈ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಭಾರತದ ಮಣ್ಣಿನಲ್ಲಿ ಹೋರಾಟ ಮಾಡಿದವರ ಚರಿತ್ರೆ ನಾವು ಮರೆಮಾಚಿದರೂ ಕೂಡ ಈ ಭಾರತದ ಮಣ್ಣು ಮರೆಯಲಿಕ್ಕೆ ಸಾಧ್ಯವಿಲ್ಲ. ನಮಗೊತ್ತಿದೆ ಈ ಸ್ವಾತಂತ್ರ್ಯ ಸಮರದ ಅಂತ್ಯದ ಹೋರಾಟವೆಂದು ಹೇಳಬಹುದು 1942 ಕ್ವಿಟ್ ಇಂಡಿಯಾ ಚಳವಳಿ. 1947 ನಾವು ಸ್ವಾತಂತ್ರ್ಯ ಪಡೆಯಬೇಕಾದರೆ ಅದಕ್ಕೆ ಅತ್ಯಂತ ದೊಡ್ಡ ಕಿಚ್ಚು ಕೊಟ್ಟಂತಹ ಚಳವಳಿಯಾಗಿತ್ತು ಕ್ವಿಟ್ ಇಂಡಿಯಾ. ಭಾರತೀಯರೇ, ಬ್ರಿಟಿಷರೇ, ಭಾರತದ ಮಣ್ಣನ್ನು ಬಿಟ್ಟು ತೊಲಗಿ ಎಂಬಂತಹ ಘೋಷವಾಕ್ಯವಿರುವಂತಹ ಕ್ವಿಟ್ ಇಂಡಿಯಾ ಚಳವಳಿ. ಆ ಚಳವಳಿಯ ಮೂಲಕ ನಮಗೆ ಅತ್ಯುನ್ನತವಾದಂತಹ ಭಾರತವನ್ನು ಸ್ವತಂತ್ರ ಮಾಡಲಿಕ್ಕೆ ಸಾಧ್ಯವಾಯಿತು. ಈ ಮಣ್ಣನ್ನು ಅನ್ಯರ ಪಾಲಿನಿಂದ ಕಿತ್ತು ಸೇರಲು ನಮಗೆ ಸಾಧ್ಯವಾಯಿತು. ಈ ಮಣ್ಣನ್ನು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಮಾಡಲು ಸಾಧ್ಯವಾಯಿತು. ದುರದೃಷ್ಟವಶಾತ್ ಕಳೆದ ದಿನಗಳಲ್ಲಿ ಭಾರತ ಸ್ವಾತಂತ್ರ್ಯ ಹೊಂದಿದ ನಂತರ ದಿನಗಳಲ್ಲಿ ಇಲ್ಲಿನ ಮನುಷ್ಯರು ಸ್ವಾತಂತ್ರ್ಯ ಹೊಂದದೇ ಇದ್ದರೂ ಕೂಡ ಈ ಮಣ್ಣು ಅನ್ಯರ ಪಾಲಿನಿಂದ ನಮಗೆ ಹಿಡಿದುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಆದರೂ ಕೂಡ ನನ್ನ ಪ್ರೀತಿಯ ಸರ್ವಧರ್ಮೀಯ ಬಾಂಧವರೇ, ಭಾರತೀಯರೇ, ನಾವೊಂದು ವಿಚಾರ ಮನದಟ್ಟು ಮಾಡಬೇಕು. ನಮ್ಮದು ಅತ್ಯಂತ ಪರಮೋನ್ನತವಾದಂತಹ ರಾಷ್ಟ್ರವಾಗಿದೆ, ನಮ್ಮದು ಅತ್ಯಂತ ಪರಮೋಚ್ಚವಾದಂತಹ ರಾಷ್ಟ್ರವಾಗಿದೆ. ಹಲವಾರು ರಾಜ್ಯಗಳು, ಹಲವಾರು ಜಾತಿಗಳು, ಹಲವಾರು ವರ್ಣಗಳು, ಹಲವಾರು ಧರ್ಮಗಳು, ಹಲವಾರು ಭಾಷೆಗಳ ಬೀಡಾಗಿರುವಂತಹ ನಾಡಾಗಿದೆ ಈ ಪವಿತ್ರವಾದಂತಹ ಭಾರತ. ಈ ಭಾರತದ ಸೌಂದರ್ಯವನ್ನು ಅನುಭವಿಸಲಿಕ್ಕೆ ಬೇಕಾಗಿ, ಭಾರತದ ವೈಭವವನ್ನು ಅನುಭವಿಸಲಿಕ್ಕೆ ಬೇಕಾಗಿ, ಭಾರತದ ಅತ್ಯಮೂಲ್ಯ ಸಂಪತ್ತನ್ನು ಕೊಳ್ಳೆ ಹೊಡೆಯಲು ಬೇಕಾಗಿ ಈ ನಾಡಿಗೆ ಬಂದದ್ದು ಡಚ್ಚರು, ಬ್ರಿಟಿಷರು, ಅದೇ ರೀತಿ ಪೋರ್ಚುಗೀಸರು, ಅರಬರು, ಈ ಎಲ್ಲಾ ಮಂದಿ ಜಗತ್ತಿನ ವಿವಿಧ ಭಾಗಗಳಿಂದ ಭಾರತಕ್ಕೆ ಭೇಟಿ ಕೊಟ್ಟಿದ್ದರು. ಮಾತ್ರವಲ್ಲ, ಅವರಿಗೆ ಬೇಕಾದಷ್ಟು ಸಂಪತ್ತನ್ನು ಇಲ್ಲಿಂದ ದೋಚಿ ಹೋಗಿದ್ದರೂ ಕೂಡ ನಮಗೊತ್ತಿದೆ ಈ ಭಾರತ ಕೇವಲ ಒಂದು ಸಣ್ಣ ರಾಜ್ಯವಲ್ಲ, ಸುಮಾರು 28 ರಾಜ್ಯಗಳು ಈ ಭಾರತಕ್ಕಿದೆ, 780 ಮಿಕ್ಕ ಭಾಷೆಗಳು ಈ ಭಾರತಕ್ಕಿದೆ, 8 ಪ್ರಮುಖ ಧರ್ಮಗಳು ಈ ಭಾರತದಲ್ಲಿ ಕಾರ್ಯಾಚರಿಸ್ತಾ ಇದೆ, 3,000 ಜಾತಿಗಳು ಈ ಭಾರತದಲ್ಲಿದೆ, 25,000 ಉಪಜಾತಿಗಳು ಈ ಭಾರತದಲ್ಲಿದೆ, 31 ಮಿಕ್ಕ ಬಗೆ ಬಗೆಯ ಆಹಾರ ಪದ್ಧತಿಗಳು ಈ ಭಾರತದಲ್ಲಿದೆ, 31 ಅರಣ್ಯಗಳು ಭಾರತದಲ್ಲಿದೆ, ಸುಮಾರು 80.9 ಮಿಲಿಯನ್ ಹೆಕ್ಟೇರ್ಗಳು ವಿಸ್ತಾರವಾಗಿ ಹರಡಿರುವ ಅತ್ಯಂತ ಮಹತ್ವಪೂರ್ಣ ಮೌಲ್ಯಯುತವಾದಂತಹ ಸಂಪತ್ತನ್ನು ಹೊಂದಿರುವ ಕಾಡಿನ ಸಂಪತ್ತು ಭಾರತಕ್ಕಿದೆ. ನಮಗೊತ್ತಿದೆ ಭಾರತದಾದ್ಯಂತ 8 ಮಹಾ ನದಿಗಳಲ್ಲಿ ಹರಿದಾಡುತ್ತಾ ಇದೆ, ಅದರೊಂದಿಗೆ ಮಹಾ ಸಮುದ್ರಗಳು ಈ ಭಾರತಕ್ಕೆ ಒಂದು ದೊಡ್ಡ ಸೊಬಗನ್ನು ನೀಡುತ್ತಾ ಇದೆ. ಈ ರೀತಿ ಅತ್ಯಂತ ಜಗತ್ತಿನಲ್ಲಿ ಯಾವ ರಾಷ್ಟ್ರವೂ ಕೂಡ ಹೊಂದಿರದ ಅತ್ಯಂತ ಸೌಂದರ್ಯಯುತವಾದಂತಹ ಒಂದು ವೈಭವವನ್ನು ಭಾರತ ತನ್ನ ಒಡಲಲ್ಲಿ ಹಲವಾರು ಶತಮಾನಗಳಿಂದ ಹಿಡಿದುಕೊಂಡು ಬಂದಿದೆ. ನಮಗೊತ್ತಿದೆ ಅಲ್ಲಾಮ ಇಕ್ಬಾಲ್ ರವರು ಹೇಳಿದ ಹಾಗೆ ಈ ಭಾರತಕ್ಕಿರುವಷ್ಟು ಸ್ವಾತಂತ್ರ್ಯ, ಈ ಭಾರತಕ್ಕಿಷ್ಟು ಇರುವಂತಹ ವೈಭವ, ಭಾರತಕ್ಕಿರುವಷ್ಟು ಸೌಂದರ್ಯ ಬೇರೆ ಯಾವ ರಾಷ್ಟ್ರಗಳಿಗೂ ಕೂಡ ಇಲ್ಲ. ಒಂದು ಕಾಲದಲ್ಲಿ ಯಮನ್ಗಳಿತ್ತು, ಮಿಸ್ರಗಳಿತ್ತು, ರೋಮ್ಗಳಿತ್ತು, ಆ ಎಲ್ಲಾ ರಾಷ್ಟ್ರಗಳು ಕೂಡ ಕಾಲದ ಗರ್ಭದಡಿಯಲ್ಲಿ ವಿನಾಶವಾಗಿ ಹೋಗಿದೆ, ಅದರ ಸೌಂದರ್ಯಗಳು ಕಟ್ಟು ಹೋಗಿದೆ. ಅದನ್ನೇ ಅಲ್ಲಾಮ ಇಕ್ಬಾಲ್ ರವರು ಹೇಳುತ್ತಾರೆ, ಯುನಾನ್ ಓ ಮಿಸ್ರ ಓ ರೋಮಾ ಸಬ್ಮಿಟ್ ಕೆ ಹೇ ಜಹಾನ್ ಸೇ ಅಬ್ ತಕ್ ಮಗರ್ ಹೇ ಬಾಕಿ ನಾಮ್ ಓ ನಿಶಾನ್ ಹಮಾರಾ, ನಮ್ಮ ನಾಮಗಳು ನಮ್ಮ ನಿಶಾನೆಗಳು ಇವತ್ತು ಕೂಡ ಭಾರತದಲ್ಲಿ ಬಾಕಿ ಇದೆ. ಅದರ ಸೌಂದರ್ಯದ ಪ್ರತೀಕವಾಗಿ ಇಲ್ಲಿ ಹಲವಾರು ಜಾತಿಗಳು, ಧರ್ಮಗಳು, ಹಲವಾರು ಪಂಗಡಗಳು ಕಾರ್ಯಾಚರಿಸುತ್ತಾ ಇದೆ. ನಮ್ಮ ಅತ್ಯಂತ ದೊಡ್ಡ ಆತ್ಮವಿಶ್ವಾಸವೇನೆಂದರೆ ಈ ಭಾರತದ ಇಷ್ಟು ವರ್ಷಗಳ ಕಾಲ
ಎಂಟು ವರ್ಷಗಳ ಕಾಲ ನಮ್ಮ ಸ್ವಾತಂತ್ರ್ಯವನ್ನು ಅನುಭವಿಸಿಕೊಂಡು ಹೋಗಲು ಕಾರಣವೇನೆಂದರೆ ಅದರ ಅತ್ಯಂತ ದೊಡ್ಡ ಆತ್ಮವಾಗಿರುವಂತಹ ಯೂನಿಟಿ ಇನ್ ಡೈವರ್ಸಿಟಿ ಆಗಿದೆ. ನಮ್ಮ ಭಾರತದಲ್ಲಿರುವಂತಹ ಅತಿ ದೊಡ್ಡ ರೋಷಕವಾದ ವಿಚಾರವೇನೆಂದರೆ ನಾವೆಲ್ಲರೂ ಕೂಡ ಬೇರೆ ಬೇರೆ ಆಗಿದ್ದುಕೊಂಡು ಬೇರೆ ಬೇರೆ ಆಚಾರ ವಿಚಾರಗಳು, ಆಹಾರ ಪದ್ಧತಿಗಳು, ವಸ್ತ್ರಭೂಷಣಗಳು, ಅದೇ ರೀತಿ ವರ್ಣಗಳು, ಜಾತಿಗಳು, ಪದ್ಧತಿಗಳನ್ನಿಟ್ಟುಕೊಂಡು ನಾವೆಲ್ಲರೂ ಕೂಡ ಏಕತೆಯೊಂದಿಗೆ ಜೀವಿಸುತ್ತಾ ಇದ್ದೇವೆ. ಇದಾಗಿದೆ ಭಾರತ ಇನ್ನಿತರ ದೇಶಗಳಿಂದ ಅತ್ಯಂತ ವ್ಯತಿರಿಕ್ತವಾಗಿ ನಿಲ್ಲಲು ಕಾರಣ. ನಮಗೊತ್ತಿದೆ ಈ ಭಾರತದ ಮಣ್ಣಿಗೆ ಕಾಲಿಟ್ಟವರು ಯಾರು? ಹಲವಾರು ಸೂಫಿಗಳು, ಶರಣರು, ಸಂತರು ಈ ಭಾರತ ಮಣ್ಣಿಗೆ ಕಾಲಿಟ್ಟಿದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಭಾರತಕ್ಕೆ ನೀಡಿದಂತಹ ಅತಿ ದೊಡ್ಡ ಗಿಫ್ಟ್ ಆಗಿದೆ ಅತಾವುರ್ ರಸೂಲ್ ಸುಲ್ತಾನುಲ್ ಹಿಂದ್ ಅಜ್ಮೀರ್ ಖಾಜಾ ಅಂತ ಹೇಳುವಂತಹ ಭಾರತದ ಮಕ್ಕ ಎಂದು ಕರೆಯಲ್ಪಡುವಂತಹ ಅಜ್ಮೀರ್ನಲ್ಲಿ ಮಲಗಿರುವ ಅಂತ್ಯ ವಿಶ್ರಾಂತಿ ಹೊಂದಿರುವಂತಹ ಅಜ್ಮೀರ್ ಖಾಜಾ ಸುಲ್ತಾನುಲ್ ಹಿಂದ್ ಅವರು ಮಾಡಿದಂತಹ ಸಾಧನೆಗಳೇನು? ಅವರು ಲಾಂಗುಗಳ ಮೂಲಕವೋ ಮಚ್ಚುಗಳ ಮೂಲಕವೋ ಈ ಭಾರತಕ್ಕೆ ಬಂದಿರಲಿಲ್ಲ. ಹೊಡೆಬಡಿಯ ಸಿದ್ಧಾಂತಗಳ ಮೂಲಕ ಈ ಭಾರತಕ್ಕೆ ಕಾಲಿಟ್ಟವರಲ್ಲ. ಬದಲಾಗಿ ಅಂತಹ ಶರಣರು, ಸೂಫಿಗಳು ಈ ನಾಡಿಗೆ ಬಂದು ಮಾಡಿದಂತಹ ತ್ಯಾಗೋಜ್ವಲವಾದ ಬದುಕು ಏನೆಂದರೆ ಅವರಿಗೆ ಸರಿಯಾಗಿ ಮಲಗಲು ಚಾಪೆಗಳಿರಲಿಲ್ಲ, ಸರಿಯಾಗಿ ತಲೆಗಿಡಲು ತಲೆದಿಂಬುಗಳಿರಲಿಲ್ಲ. ಅವರು ಇಲ್ಲಿರುವಂತಹ ಬಡಬಗ್ಗರ, ದಮರಿತರ, ಶೋಷಿತರ, ಮರ್ದಿತರ ಹಿಂದೆ ಬೀಳುವ ಮೂಲಕ ಅವರಿಗೆ ಮೂರು ಹೊತ್ತಿನ ಊಟವನ್ನು ಕೊಡುವಂತಹ ಅರೇಂಜ್ಮೆಂಟ್ಸ್ ಗಳನ್ನು ಭಾರತದಾದ್ಯಂತ ಮಾಡಿದರು. ಇವತ್ತು ನಮಗೊತ್ತಿದೆ ಉಳ್ಳಾಳದಲ್ಲಿರುವಂತಹ ಶರೀಫುಲ್ ಮದನಿ ಆಗಿರಲಿ, ಅದೇ ರೀತಿ ಕೇರಳದಲ್ಲಿರುವಂತಹ ಮಖದೂಮ್ ಪರಂಪರೆಗಳಿರಲಿ, ಅದೇ ರೀತಿ ತಮಿಳುನಾಡಿನಲ್ಲಿರುವಂತಹ ಹಲವಾರು ಸೂಫಿ ಸಂತರ ಸಮಾಧಿಗಳಿರಲಿ, ಅವರೆಲ್ಲರಿಗೂ ಕೂಡ ಹೇಳಲಿಕ್ಕಿರುವಂತಹ ಒಂದು ಇತಿಹಾಸವಿದೆ. ಈ ಭಾರತದಾದ್ಯಂತ ಅವರು ಪಸರಿಸಿದಂತಹ ಮಂತ್ರಗಳೇನು? ಅದು ಶಾಂತಿಯ ಮಂತ್ರಗಳಾಗಿತ್ತು. ನಮಗೊತ್ತಿದೆ ಮದೀನಾ ಎಂಬಂತಹ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಮದೀನಾದ ನಗರಿಗೆ ಮೊಟ್ಟ ಮೊದಲು ಕಾಲಿಡುವಾಗ ಆ ಮದೀನಾದ ಜನತೆಯೊಂದಿಗೆ ಮೊಟ್ಟ ಮೊದಲು ಹೇಳಿದಂತಹ ಮಾತುಗಳಿತ್ತು. ಯಾವ ಮಾತುಗಳದು? ಅಫ್ಸುಸ್ಸಲಾಮ ಬೈನಕುಂ, ಓ ನನ್ನ ಜನರೇ, ನಿಮ್ಮೆಡೆಯಲ್ಲಿ ಪರಸ್ಪರ ಜಾತಿ ಭೇದಗಳನ್ನು ಮರೆತುಕೊಂಡು ನೀವು ಪರಸ್ಪರ ಸಮಾಧಾನದ ಮಂತ್ರಗಳನ್ನು, ಶಾಂತಿಯ ವಾಕ್ಯಗಳನ್ನು ನಿಮ್ಮೆಡೆಯಲ್ಲಿ ಪಸರಿಸಿರಿ ಎಂದಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆ ಸಾಮ್ರಾಜ್ಯದ ಮೊದಲ ನೀತಿಯ ಪಾಠಗಳು. ನನ್ನ ಪ್ರೀತಿಯ ಭಾರತೀಯ ಸರ್ವಧರ್ಮೀಯ ಬಾಂಧವರೇ, ನಮ್ಮ ಈ ಸುಂದರವಾದಂತಹ ಭಾರತ ಸೂಫಿ ಸಂತರುಗಳನ್ನು ಕಂಡಂತಹ, ಶರಣರನ್ನು ಕಂಡಂತಹ, ಮಹಾನ್ ಬುದ್ಧಿಜೀವಿಗಳನ್ನು ಕಂಡಂತಹ ಭಾರತ. ಆಲ್ಬರ್ಟ್ ಐನ್ಸ್ಟೈನ್ ಹೇಳುವ ಪ್ರಕಾರ ಈ ಭಾರತಕ್ಕೆ ಇರುವಷ್ಟು ಮಹತ್ವ ಬೇರೆ ರಾಷ್ಟ್ರಕ್ಕಿಲ್ಲ. ಕಾರಣ, ಈ ಭಾರತವಾಗಿದೆ ಈ ಜಗತ್ತಿಗೆ ಲೆಕ್ಕಾಚಾರಗಳನ್ನು ಕಲಿಸಿಕೊಟ್ಟದ್ದು, ಗಣಿತವನ್ನು ಕಲಿಸಿಕೊಟ್ಟದ್ದು. ಯಾವ ರೀತಿ ಕೂಡಿಸಬೇಕು, ಯಾವ ರೀತಿ ಕಳೆಯಬೇಕು, ಯಾವ ರೀತಿ ಗುಣಿಸಬೇಕು, ಯಾವ ರೀತಿ ಭಾಗಿಸಬೇಕು ಎಂದು ಕಲಿಸಿಕೊಟ್ಟವರು ಈ ಭಾರತೀಯರಾಗಿದ್ದಾರೆ. ವಿ ಓ ಎ ಲಾಟ್ ಟು ದಿ ಇಂಡಿಯನ್ಸ್ ಹೂ ಟಾಟ್ ಅಸ್ ಹೌ ಟು ಕೌಂಟ್, ವಿದೌಟ್ ವಿಚ್ ನೋ ವರ್ತ್ವೈಲ್ ಸೈಂಟಿಫಿಕ್ ಡಿಸ್ಕವರಿ ಕುಡ್ ಹ್ಯಾವ್ ಬೀನ್ ಮೇಡ್. ಈ ಜಗತ್ತಿನಲ್ಲಿ ವೈಜ್ಞಾನಿಕ ಸಾಧನೆಗಳೇನು ಇಲ್ಲದ ಕಾಲದಲ್ಲಿ ಯಾವ ರೀತಿ ಸಂಕಲನ ಮಾಡಬೇಕು, ಯಾವ ರೀತಿ ಗುಣಾಕಾರ ಮಾಡಬೇಕು, ಯಾವ ರೀತಿ ಭಾಗಾಕಾರ ಮಾಡಬೇಕು, ಯಾವ ರೀತಿ ಈ ಲೆಕ್ಕಾಚಾರಗಳನ್ನು ಮಾಡಬೇಕೆಂದು ಕಲಿಸಿಕೊಟ್ಟವರಾಗಿದ್ದಾರೆ ಭಾರತೀಯರು. ಆದ್ದರಿಂದ ಭಾರತೀಯರಿಗೆ ನಾವು ಯಾವತ್ತು ಕೂಡ ಅಭಾರಿಯಾಗಿದ್ದೇವೆ ಎಂದು ಹೇಳಿದಂತಹ, ಈ ಭಾರತವನ್ನು ಕೊಂಡಾಡಿದ ಒಂದು ಕಾಲದ ಸರ್ವಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್. ನಮ್ಮ ಪ್ರೀತಿಯ ಭಾರತೀಯರೇ, ನಮಗೆ ಹಲವಾರು ಇತಿಹಾಸಗಳಿದೆ, ನಮಗೆ ಹಲವಾರು ಮಹಾಪುರುಷರಿದ್ದಾರೆ, ನಮಗೆ ನಮ್ಮದೇ ಆದಂತಹ ಪಾರಂಪರ್ಯವಿದೆ, ಶಾಂತಿಯುತವಾದಂತಹ ಪಾರಂಪರ್ಯ, ಅತ್ಯಂತ ಪಕ್ವವಾದಂತಹ ಪಾರಂಪರ್ಯ, ಅತ್ಯಂತ ಪ್ರಬುದ್ಧವಾದಂತಹ ಪಾರಂಪರ್ಯ. ಆ ಪಾರಂಪರ್ಯವನ್ನು ಕಾದಿಟ್ಟುಕೊಂಡು ಇವತ್ತು ನಮ್ಮ ಸ್ವಾತಂತ್ರ್ಯವನ್ನು ಕೂಡ ಭದ್ರವಾಗಿಟ್ಟುಕೊಳ್ಳಲಾಗಿದೆ. ನಮಗೊತ್ತಿದೆ ನಮಗೆ 78 ವರ್ಷಗಳಾಗುತ್ತಾ ಬರುತ್ತಾ ಇದೆ ಭಾರತದ ಮಣ್ಣನ್ನು ಸ್ವಾತಂತ್ರ್ಯಗೊಳಿಸಿ. ಈ 78 ವರ್ಷಗಳ ಸ್ವಾತಂತ್ರ್ಯವನ್ನು ನಾವು ಅನುಭವಿಸಬೇಕಾದರೆ ಅದಕ್ಕೆ ಪ್ರಧಾನವಾಗಿ ಕಾರಣವಾದದ್ದು ದ ಲಾರ್ಜೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಆಫ್ ದಿ ವರ್ಲ್ಡ್, ಈ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವೆಂದು ಕರೆಯಲ್ಪಡುವ ಭಾರತೀಯ ಸಂವಿಧಾನವಾಗಿದೆ. ಆ ಸಂವಿಧಾನದ ಮೂಲಕ ನಾವು ಇವತ್ತು ಬೀದಿ ಬದಿಯಲ್ಲಿ ನಿಂತುಕೊಂಡು ನಮ್ಮ ಸಂಭ್ರಮಾಚರಣೆಯನ್ನು ಮಾಡುತ್ತಾ ಇದ್ದೇವೆ, ನಮ್ಮ ರ್ಯಾಲಿಗಳನ್ನು ಮಾಡುತ್ತಾ ಇದ್ದೇವೆ, ನಮ್ಮ ಮಸೀದಿಯ ಮಿನಾರ್ಗಳಲ್ಲಿ ಆಸಾನಗಳು ಮುಳುಗುತ್ತಾ ಇದೆ, ನಮ್ಮ ಮಂದಿರಗಳಲ್ಲಿ ಭಜನೆಗಳು ಮುಳುಗುತ್ತಾ ಇದೆ, ಇಗರ್ಜಿಗಳಲ್ಲಿ ಗಂಟೆಗಳು ಬಾರಿಸಲ್ಪಡುತ್ತಾ ಇದೆ. ಇಲ್ಲಿ ಪ್ರತಿಯೊಬ್ಬ ಧರ್ಮೀಯ ಕೂಡ ಆತನ ಆಚಾರಗಳಂತೆ ವಿಚಾರಗಳಂತೆ ಬದುಕಲು, ಆತನಿಗೆ ಜೀವನ ಸಾಗಿಸಲು ಇರುವಂತಹ ಅವಕಾಶಗಳು ಲಭ್ಯವಾಗುತ್ತಾ ಇದೆ. ಓ ಪ್ರೀತಿಯ ಭಾರತೀಯರೇ, ಆ ಭಾರತ ಸಂವಿಧಾನವನ್ನು ಉಂಟು ಮಾಡಲು ಸುಮಾರು 6.9 ಮಿಲಿಯನ್ ಖರ್ಚುಗಳನ್ನು ಮಾಡಿ, ಅವತ್ತಿನ ಕಾಲದಲ್ಲಿ 6.9 ಮಿಲಿಯನ್ ಖರ್ಚು ರೂಪಾಯಿಗಳನ್ನು ಖರ್ಚು ಮಾಡಿ ಸುಮಾರು 2 ವರ್ಷ 11 ತಿಂಗಳು 17 ದಿನಗಳ ಕಾಲ ಆ ಬರೆದಿಟ್ಟಂತಹ ಸಂವಿಧಾನ, ಅದು ಕೇವಲ ಒಬ್ಬರಿಂದಲೋ ಇಬ್ಬರಿಂದಲೋ ಕೇವಲ 6 ಜನರಿಂದಲೋ ಮಾಡಿಟ್ಟಂತಹ ಸಂವಿಧಾನವಲ್ಲ. ಭಾರತದ 285 ಬರುವಂತಹ ಪ್ರತ್ಯೇಕವಾದ ಸಮುದಾಯಗಳನ್ನು ಮನಗಂಡು
ಒಳಗೊಂಡು ಅವರೊಂದಿಗೆ ಅಭಿಪ್ರಾಯಗಳನ್ನು ಶೇಖರಿಸಿ ಮಾಡಿದಂತಹ ಸಂವಿಧಾನವಾಗಿದೆ. ಆದ್ದರಿಂದಲೇ ಆ ಸಂವಿಧಾನದ ಪ್ರಾರಂಭವೇ ವಿ ದಿ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರಂದಾಗಿದೆ. ಒಂದು ದೇವರ ಹೆಸರಿನಿಂದಲೋ, ಒಂದು ಧರ್ಮದ ಹೆಸರಿನಿಂದಲೋ, ಒಂದು ವ್ಯಕ್ತಿಯ ಹೆಸರಿನಿಂದಲೋ ನಮ್ಮ ಸಂವಿಧಾನದ ಪ್ರಾರಂಭಗೊಳ್ಳದೆ ಈ ಭಾರತವನ್ನು ಭಾರತವನ್ನಾಗಿ ಮಾಡಿದ, ಈ ಭಾರತವನ್ನು ಈ ಜಗತ್ತಿಗೆ ಭಾರತವಾಗಿ ಪರಿಚಯಿಸಿದ ಭಾರತೀಯ ಮನುಷ್ಯರಿದ್ದಾರೆ. ಆ ಮನುಷ್ಯರ ಮೂಲಕವಾಗಿದೆ ನಮ್ಮ ಸಂವಿಧಾನ ಪ್ರಾರಂಭಗೊಂಡದ್ದು. ವಿ ದಿ ಪೀಪಲ್ ಆಫ್ ಇಂಡಿಯಾ, ನಾವೆಲ್ಲರೂ ಕೂಡ ಭಾರತೀಯರಾಗಿದ್ದೇವೆ. ನಮ್ಮ ಧರ್ಮಗಳಿದೆ, ನಮ್ಮ ಮತಗಳಿದೆ, ನಮ್ಮ ಜಾತಿಗಳಿದೆ. ಅದು ರಾಷ್ಟ್ರ ಎಂಬಂತಹ ವಿಚಾರಗಳು ಬಂದಾಗ ಅವೆಲ್ಲವೂ ಕೂಡ ಒಂದು ಬದಿಗೆ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ. ಆ ಸಂವಿಧಾನದ ಪ್ರಯಾಮುಲ್ ಹೇಳುವಂತೆ ಈ ಭಾರತಕ್ಕೆ ವಿಶೇಷವಾದ ಶಕ್ತಿ ಇದೆ. ವಿ ದಿ ಪೀಪಲ್ ಆಫ್ ಇಂಡಿಯಾ ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಎಂದಾಗಿದೆ. ಆ ಭಾರತ ಸಂವಿಧಾನದ ಪೀಠಕ್ಕೆ ಹೇಳುವಂತದ್ದು ಆ ಸಾವರಿನ್ ಇವತ್ತು ಕೆಲವೊಂದು ಆಘಾತಕಾರಿ ಅಂಶಗಳನ್ನು ಕಾಣುತ್ತಾ ಇದೆ. ಕಳೆದ ವರ್ಷಗಳ ಲೆಕ್ಕಗಳ ಪ್ರಕಾರ ಸುಮಾರು 396,000 ಬರುವಂತಹ ಭಾರತದ ಪ್ರಜೆಗಳು ಭಾರತವನ್ನು ಬಿಟ್ಟು ಹೋಗುತ್ತಾ ಇದ್ದಾರೆ. ನಮಗೊತ್ತಿದೆ ಭಾರತದಷ್ಟು ಸ್ವಾತಂತ್ರ್ಯ, ಭಾರತದಷ್ಟು ಇರುವಂತಹ ವೈಭವ ಸೌಂದರ್ಯಗಳು ಬೇರೆ ರಾಷ್ಟ್ರದಲ್ಲಿ ಇಲ್ಲದಿದ್ದರೂ ಕೂಡ ಕೆಲವೊಂದು ಆಘಾತಕಾರಿ ಘಟನೆಗಳು ನಡೆದ ಕಾರಣ ಸುಮಾರು 396,000 ಬರುವಂತಹ ಭಾರತೀಯರು ಈ ಭಾರತ ಮಣ್ಣನ್ನು ಬಿಟ್ಟು ಹೋಗುತ್ತಾ ಇದ್ದಾರೆ. ಕಾರಣಗಳು ಹಲವಿರಬಹುದು, ಆದರೂ ಕೂಡ ನಾವು ಮನವರಿಕೆ ಮಾಡಬೇಕಾಗಿದೆ ಏನು ಆಘಾತಕಾರಿ ಅಂಶಗಳು ಈ ಭಾರತದಲ್ಲಿ ನಡೆಯುತ್ತಾ ಇದೆ. ಕೆಲವೊಂದು ಜಾತಿಗಳನ್ನು ನೋಡಿಕೊಂಡು, ಕೆಲವೊಂದು ಧರ್ಮಗಳನ್ನು ನೋಡಿಕೊಂಡು, ಕೆಲವೊಂದು ಪಂಗಡಗಳನ್ನು ನೋಡಿಕೊಂಡು, ಕೆಲವೊಂದು ವರ್ಣಗಳನ್ನು ಜಾತಿಗಳನ್ನು ನೋಡಿಕೊಂಡು, ಕೆಲವೊಂದು ಮಂದಿಯನ್ನು ಒಂದು ಕಡೆ ಮಾಡುವಂತಹ, ಒಂದು ಕಡೆ ದೂಡಿಡುವಂತಹ, ಅವರನ್ನು ಸಂಪೂರ್ಣವಾಗಿ ಮಟ್ಟ ಹಾಕುವಂತಹ ಕಾರ್ಯಗಳು ನಡೆಯುವಾಗ ಇಲ್ಲಿರುವಂತಹ ಮನುಷ್ಯರು ಈ ರಾಷ್ಟ್ರವನ್ನು ಬಿಡಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಅದರಂತೆಯೇ ನಮ್ಮ ಸಂವಿಧಾನದ ಪೀಠಕ್ಕೆ ಹೇಳುವಂತಹ ಮತ್ತೊಂದು ವಿಚಾರವಿದೆ, ಆರ್ಥಿಕವಾದಂತಹ ವಿಚಾರ. ಈ ಭಾರತದ ಆರ್ಥಿಕತೆ ಯಾವ ರೀತಿ ಬೇಕು, ಇಲ್ಲಿರುವಂತಹ ಸಂಪತ್ತುಗಳು ಕೆಲವೊಂದು ಮಂದಿಗಳಲ್ಲಿ ಮಾತ್ರ ಶೇಖರಣೆಯಾಗಬೇಕಾದದ್ದಲ್ಲ, ಕೆಲವೊಂದು ಮಂದಿಗಳ ಕೈಗಳಲ್ಲಿ ಮಾತ್ರ ಕೇಂದ್ರೀಕೃತವಾಗಬೇಕಾದದ್ದಲ್ಲ. ಈ ಭಾರತದ ಸಂಪತ್ತು ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ತಲುಪಬೇಕಾಗಿದೆ. ನಮ್ಮ ಸಂವಿಧಾನ ನಮ್ಮ ಆರ್ಥಿಕತೆಯ ಬಗ್ಗೆ ಹೇಳುವಾಗ ಹೇಳುದು ಸೋಷಿಯಲಿಸ್ಟ್ ಎಂದಾಗಿದೆ. ಸಮಾಜವಾದಿ ಆರ್ಥಿಕ ಸಿದ್ಧಾಂತವನ್ನು ಹೊಂದಿರುವಂತಹ ಸಿದ್ಧಾಂತವಾಗಿದೆ ನಮ್ಮ ಸಂವಿಧಾನ ನಮ್ಮೊಂದಿಗೆ ಹೇಳಿಕೊಡುತ್ತಾ ಇರುವಂತದ್ದು. ನಮಗೊತ್ತಿದೆ ಇವತ್ತು ನಮ್ಮ ಭಾರತ ಯಾವ ಕಡೆ ಹೋಗುತ್ತಾ ಇದೆ. ಕ್ಯಾಪಿಟಲಿಸ್ಟ್ ಅಂದರೆ ಅಮೆರಿಕ ತರ, ಯುರೋಪಿಯನ್ ರಾಷ್ಟ್ರಗಳ ತರ ಬಂಡವಾಳಶಾಹಿ ರಾಷ್ಟ್ರಗಳಾಗುವತ್ತ ನಮ್ಮ ಭಾರತ ಹೋಗುತ್ತಾ ಇದೆ. ನಮ್ಮ ಸಂಪತ್ತು ಕೆಲವೊಂದು ಮಂದಿಗಳ ಕೈಗಳಲ್ಲಿ ಮಾತ್ರ ಶೇಖರಣೆಯಾಗುವಂತಹ ದುಸ್ಥಿತಿಗೆ ನಮ್ಮ ಭಾರತ ತಲುಪುತ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನಮ್ಮ ಸಂವಿಧಾನ ಹೇಳಿದಂತಹ ಸೆಕ್ಯುಲರ್ ಸಿಸ್ಟಮ್ ಇವತ್ತೇನಾಗುತ್ತಾ ಇದೆ, ಮಣಿಪುರವಾಗಲಿ, ಹರಿಯಾಣವಾಗಲಿ, ಮಂಗಳೂರಾಗಲಿ, ನಮ್ಮ ಕರ್ನಾಟಕವಾಗಲಿ, ಗುಜರಾತ್ ಆಗಲಿ, ಜಾತಿಗಳ ಹೆಸರುಗಳಲ್ಲಿ, ಧರ್ಮಗಳ ಹೆಸರುಗಳಲ್ಲಿ ಡಿವೈಡ್ ಆಗುತ್ತಾ ಇದೆ. ಒಂದು ಕಾಲವಿತ್ತು ನಮಗೆ ಸ್ವರ್ಣ ಕಾಲ, ಅದು ಡಾಕ್ಟರ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಯಾಗಿದ್ದಂತಹ ಕಾಲ. ಮಂದಿರದ ಶಿಲಾನ್ಯಾಸಕ್ಕೆ ಬೇಕಾಗಿ ಅವತ್ತಿನ ಪ್ರಧಾನಮಂತ್ರಿಯಾಗಿದ್ದ ಜವಾಹರ್ಲಾಲ್ ನೆಹರು ಅವರನ್ನು ಕರೆದಾಗ ಜವಾಹರ್ಲಾಲ್ ನೆಹರು ಅವರು ಹೇಳಿದರು, ನಾನೊಂದು ಸೆಕ್ಯುಲರ್ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿದ್ದೇನೆ, ಒಂದು ಜಾತ್ಯಾತೀತ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಒಂದು ಮಂದಿರದ ಶಿಲಾನ್ಯಾಸಕ್ಕೆ ನನಗೆ ಬರಲು ಸಾಧ್ಯವಿಲ್ಲ. ಈ ರೀತಿ ಒಂದು ರಾಷ್ಟ್ರವನ್ನು ದೂರದೃಷ್ಟಿಯಿಂದ ಕಂಡ, ಆಧುನಿಕ ಭಾರತದ ಕನಸನ್ನು ಕಂಡಂತಹ ನಮ್ಮ ಮಹಾಪುರುಷರು ಕಳೆದು ಹೋಗಿದ್ದಾರೆ, ಅವರಿಂದ ನಾವು ಪಾಠ ಕಳೆದುಕೊಳ್ಳಬೇಕಾಗಿದೆ. ಮತ್ತೊಂದು ವಿಚಾರವಿದೆ, ಡೆಮಾಕ್ರೆಟಿಕ್ ನಮ್ಮ ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ, ಅದು ಕಳೆದ ಚುನಾವಣೆಗಳಲ್ಲಿ ಗೋಚರವಾಗಿದೆ. ಇಲ್ಲಿ ಯಾರಿಗೂ ಕೂಡ ಸರ್ವಾಧಿಕಾರ ಮಾಡಲು ರೈಟ್ಸ್ ಗಳಿಲ್ಲ. ಇಲ್ಲಿ ಯಾವುದೇ ಪಕ್ಷಕ್ಕೋ, ಜಾತಿಗೋ, ಮತಕ್ಕೋ, ಧರ್ಮಕ್ಕೋ ಸರ್ವಾಧಿಕಾರವನ್ನು ಮಾಡುವಂತಹ ರೈಟ್ಸ್ ಗಳು ನಮ್ಮ ಸಂವಿಧಾನ ನೀಡಿಲ್ಲ. ಇಲ್ಲಿರುವಂತಹ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಅರ್ಹವಾದ ಮೌಲ್ಯವನ್ನು ಕೊಡುತ್ತಾ ಇದೆ. ಇವತ್ತು ನಮಗೆ ಗೊತ್ತಿದೆ ನಮ್ಮ ಸ್ವಾತಂತ್ರ್ಯಗಳು ಒಂದೊಂದಾಗಿ ಕಸಿಯಲ್ಪಡುತ್ತಾ ಇದೆ. ಒಕ್ಬೋರ್ಡ್ ಆಸ್ತಿಯ ಬಗ್ಗೆ ನಾವು ಹೇಳ್ತಾ ಇದ್ದೇವೆ, 40% ಬರುವಂತಹ ವಿಧೇಯಕಗಳು ಕೇಂದ್ರ ಸರ್ಕಾರ ಜಾರಿಗೊಳಿಸ್ತಾ ಇದೆ ಎಂಬಂತಹ ಒಂದು ದುಃಖಕರವಾದಂತಹ ವಾರ್ತೆ ಕೇಳಲಿಕ್ಕೆ ಸಾಧ್ಯವಾಯಿತು. ಯಾವ ರೀತಿಯ ಮಂಡನೆಗಳು ಬರ್ತಾ ಇದೆ ನಮಗೆ ಗೊತ್ತಿಲ್ಲ, ಆದರೂ ಕೂಡ ಒಂದು ವಿಚಾರ ನಾವು ಹೇಳ್ತಾ ಇದ್ದೇವೆ, ವಕ್ಫ್ ಎಂಬಂತಹ ಆಸ್ತಿ ಅದು ಯಾರೋ ನಮಗೆ ಸರ್ಕಾರಿಯಾಗಿ ಕೊಟ್ಟಂತಹ ಆಸ್ತಿಗಳಲ್ಲ, ಅದು ನಮ್ಮ ಪಿತೃಾರ್ಜಿತರು, ನಮ್ಮ ಪೂರ್ವಿಕರು, ನಮ್ಮ ಭಾರತೀಯ ಮುಸಲ್ಮಾನರು ಅಲ್ಲಾಹನಿಗೆ ಬೇಕಾಗಿ ಹರಕೆ ಮಾಡಿದಂತಹ, ಅಲ್ಲಾಹನಿಗೆ ಬೇಕಾಗಿ ಮೀಸಲಿಟ್ಟಂತಹ ಸ್ವತ್ತುಗಳಾಗಿದೆ. ಆ ಸ್ವತ್ತಿನ ವಿರುದ್ಧವಾಗಿ ಯಾವುದಾದರೂ ಮುಸಲ್ಮಾನರಿಗೆ ಇಷ್ಟವಿಲ್ಲದ ಒಂದು ಧರ್ಮದ ನ್ಯಾಯಗಳಿಗೆ, ಸಂವಿಧಾನಗಳಿಗೆ ವಿರುದ್ಧವಾದ ರೀತಿಯಲ್ಲಿ ಮಂಡನೆಗಳನ್ನು ತೆಗೆದುಕೊಂಡು ಬರುವುದಾದರೆ ನ್ಯಾಯಯುತವಾಗಿ ಹೋರಾಟ ಮಾಡುವಂತಹ ಕಾಲಗಳು ಬರಲಿಕ್ಕಿದೆ. ಅದೇ ರೀತಿ ನಮಗೆ ಗೊತ್ತಿದೆ ಈ ನಾಡಿನ ಪ್ರತಿಯೊಂದು ಸ್ವಾತಂತ್ರ್ಯಗಳು ಕುಸಿಯಲ್ಪಡುತ್ತಾ ಇರುವಾಗ ಈ ನಾಡಿನ ಅತಿ ದೊಡ್ಡ ಏಜೆಂಟ್ ಆಗಿರುವಂತಹ ಮಾಧ್ಯಮಗಳು, ಪತ್ರಿಕಾ ಸ್ವಾತಂತ್ರ್ಯಗಳು ಇವತ್ತೇನಾಗುತ್ತಾ ಇದೆ, ಸುಮಾರು ನಮಗೆ ಒಂದು ಕಾಲದಲ್ಲಿ ಎರಡನೇ ಸ್ಥಾನವಿತ್ತು ಪತ್ರಿಕಾ ಸ್ವಾತಂತ್ರ್ಯದಲ್ಲಿ, ಸ್ವಾತಂತ್ರ್ಯ ಕಾಲಗಳಲ್ಲಿ ನಮಗೆ ಎರಡನೇ ಸ್ಥಾನವಿತ್ತು. ಇವತ್ತು ಯಾವ ಸ್ಥಾನಕ್ಕೆ ನಾವು ಬಂದು ಬಿಟ್ಟಿದ್ದೇವೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಹೇಳುವಾಗ? 150
ಹತ್ತನೇ ಅಂಕಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ಅಂದರೆ ಕೆಲವೊಂದು ಮಂದಿಗಳು ಇಲ್ಲಿರುವಂತಹ ಸರ್ಕಾರದ ಕೆಲವೊಂದು ಧೋರಣೆಗಳ ವಿರುದ್ಧ ಮಾತನಾಡುವಾಗ ಆ ಪತ್ರಿಕಾ ಕಾರ್ಯಕರ್ತರನ್ನು ಹತ್ತಿಕ್ಕುವಂತಹ ಕೆಲಸಗಳು ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಅಥವಾ ನಮ್ಮನ್ನು ಆಳುವಂತಹ ಆಡಳಿತಾಧಿಕಾರಿಗಳು ಮಾಡುತ್ತಾ ಇದ್ದಾರೆ. ಇದು ಅತ್ಯಂತ ಆಘಾತಕಾರಿ ವಿಚಾರವಾಗಿದೆ. ಆದರೂ ಕೂಡ ಒಂದು ಮಾತನ್ನು ನಾನು ಭರವಸೆಯಾಗಿ ಹೇಳುತ್ತಾ ಇದ್ದೇನೆ, ನಮ್ಮ ಭಾರತ ಇವತ್ತು ಕೆಲವೊಂದು ಆಘಾತಕಾರಿ ಬೆಳವಣಿಗೆಗೆ ದೃಕ್ಸಾಕ್ಷಿ ಆಗುತ್ತಾ ಇರುವಾಗ ನಾವು ಯಾರು ಕೂಡ ಬೇಸರ ಪಡಬೇಕಾಗಿಲ್ಲ, ನಾವು ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ. ನಮಗೊಂದು ಚರಿತ್ರೆ ಇದೆ. ಅದು ಯಾವ ಚರಿತ್ರೆ? 1947 ಇಂಡೋ ಪಾಕ್ ವಿಭಜನೆಯಾದಂತಹ ಚರಿತ್ರೆ, ಇಂಡಿಯಾ ಮತ್ತು ಪಾಕಿಸ್ತಾನ ವಿಭಜನೆಯಾದಂತಹ ಚರಿತ್ರೆ. 1947 ಒಂದು ಕಡೆಯಲ್ಲಿ ಭಾರತ ಸ್ವಾತಂತ್ರ್ಯ ಸಿಕ್ಕಿತು ಎಂದು ಅಟ್ಟಹಾಸವಾಡಿ ಸಂಭ್ರಮಾಚರಣೆಯಲ್ಲಿರುವಾಗ ಮತ್ತೊಂದು ಕಡೆ ಇಂಡಿಯಾ ಮತ್ತು ಪಾಕಿಸ್ತಾನ ವಿಭಜನೆಯಾಗಿ ಆ ವಿಭಜನೆಯ ಮೂಲಕ ಸುಮಾರು 10 ಲಕ್ಷದಷ್ಟು ಬರುವಂತಹ ಭಾರತೀಯರು ಕೊಲೆಗೈಯಲ್ಪಟ್ಟರು. ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಗಾಂಧೀಜಿಯವರು ಮರುದಿನ ನಡೆದಂತಹ 1947 ಆಗಸ್ಟ್ 15 ನಡೆದಂತಹ ಕೆಂಪುಕೋಟೆಯ ಮೇಲಿರುವಂತಹ ಸ್ವಾತಂತ್ರ್ಯ ಸಂಭ್ರಮಾಚರಣೆಯ ಆ ದೊಡ್ಡ ಸಮಾರಂಭಕ್ಕೆ ಹಾಜರಾಗಿರಲಿಲ್ಲ. ಅವತ್ತು 3 ಆಸೀನಗಳಿತ್ತು. ಒಂದು ಆಸೀನದಲ್ಲಿ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾದ ಜವಾಹರಲಾಲ್ ನೆಹರು ಅವರಿದ್ದರೆ, ಮತ್ತೊಂದು ಕಡೆಯಲ್ಲಿ ಅವತ್ತಿನ ಕೊನೆಯ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಮೌಂಟ್ಬ್ಯಾಟನ್ ಅವರಿದ್ದರು. ಆದರೆ ನಡುವಿನ ಚೇರ್ ಖಾಲಿ ಇತ್ತು. ಅದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಮೀಸಲಿಟ್ಟಂತಹ ಚೇರ್ ಆಗಿತ್ತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಈ ಭಾರತ ಮೊದಲನೇ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇರುವಾಗ ಎಲ್ಲಿದ್ರು ಅವರು? ಪಶ್ಚಿಮ ಬಂಗಾಳದ ಗಡಿಯಲ್ಲಿ ದೇವಸ್ಥಾನಗಳ, ಮಂದಿರಗಳ, ಇಗರ್ಜಿಗಳ, ಮಸೀದಿಗಳ ಕಲ್ಲುಗಳನ್ನು ಹೆಕ್ಕುತ್ತಾ ಇದ್ರು. ಮಸೀದಿಗಳು ಧ್ವಂಸ ಮಾಡಲ್ಪಟ್ಟಿದ್ದು, ಮಂದಿರಗಳು ಧ್ವಂಸ ಮಾಡಲ್ಪಟ್ಟಿದ್ದು, ಪರಸ್ಪರ ಮನುಷ್ಯರು ಕದಾಟದಲ್ಲಿ ಏರ್ಪಟ್ಟು ಅವತ್ತಿನ ರಾತ್ರಿ ಭಾರತ 10,000 ಬರುವಂತಹ ಭಾರತೀಯರನ್ನು ಕಳೆದುಕೊಂಡಿತ್ತು. ಮಹಾತ್ಮ ಗಾಂಧೀಜಿಯವರು ಕಣ್ಣೀರನ್ನು ಹರಿಸುತ್ತಾ ಹೇಳಿದರು, ಇಲ್ಲಿರುವಂತಹ ಮುಸಲ್ಮಾನರು, ಇಲ್ಲಿರುವಂತಹ ಹಿಂದೂಗಳು ಒಂದು ಮನುಷ್ಯನ ಮುಖದಲ್ಲಿರುವ 2 ಕಣ್ಣುಗಳಂತೆ, ಒಂದು ಕಣ್ಣಿಗೆ ಏಟಾದರೂ ಕೂಡ ಆ ಮತ್ತೊಂದು ಕಣ್ಣಿಗೆ ಸಹಿಸಲು ಸಾಧ್ಯವಿಲ್ಲ, ಶರೀರಕ್ಕೆ ಸಹಿಸಲು ಸಾಧ್ಯವಿಲ್ಲ. ಆದ್ದರಿಂದ ಓ ಮುಸಲ್ಮಾನರೇ, ಹಿಂದೂಗಳೇ ಒಂದಾಗಿರಿ ಎಂಬಂತಹ ಕರೆ ಕೊಡುವ ಮೂಲಕ, ನಾನು ಕನಸು ಕಂಡ ಸ್ವಾತಂತ್ರ್ಯ ನನಗೆ ಲಭ್ಯವಾಗಿಲ್ಲ, ಆದ್ದರಿಂದ ನಾನು ಕೆಂಪುಕೋಟೆಯ ಮೇಲೆ ನಡೆಯುವಂತಹ ಸ್ವಾತಂತ್ರ್ಯ ಸಂಭ್ರಮಾಚರಣೆಯಲ್ಲಿ ನಾನು ಪಾಲ್ಗೊಳ್ಳುವ ಅಂತ ಹೇಳಿದಂತಹ ಮಹಾತ್ಮ ಗಾಂಧೀಜಿಯವರು. ನನ್ನ ಪ್ರೀತಿಯ ಭಾರತೀಯರೇ, ಆ ಒಂದು ದೊಡ್ಡ ಗಂಭೀರ ಪರಿಸ್ಥಿತಿಯಿಂದ ಮೇಲೆದ್ದು ಬಂದವರು ನಾವು, ಅದನ್ನು ಹಿಮ್ಮೆಟ್ಟಿ ಬಂದವರು ನಾವು. ಖಂಡಿತವಾಗಿ ಇವತ್ತು ನಡೆಯುವಂತಹ ಕೆಲವೊಂದು ಆಘಾತಕಾರಿ ಅಂಶಗಳು ಅದನ್ನು ಕೂಡ ಮೆಟ್ಟಲು ಸಾಧ್ಯವಿದೆ. ನಮ್ಮ ಮಾತುಕತೆಗಳ ಮೂಲಕ, ನಮ್ಮ ರ್ಯಾಲಿಗಳ ಮೂಲಕ, ನಮ್ಮ ಅಭಿಯಾನಗಳ ಮೂಲಕ, ನಮ್ಮ ಸಮ್ಮೇಳನಗಳ ಮೂಲಕ ಪರಸ್ಪರ ಜಾತಿಗಳನ್ನು ಅರಿತುಕೊಂಡು, ಧರ್ಮಗಳನ್ನು ಅರಿತುಕೊಂಡು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಹಾಗೆ ನಿಮ್ಮ ಜಾತಿಗಳು ಬೇರೆ ಇರಬಹುದು, ನಿಮ್ಮ ಧರ್ಮಗಳು ಬೇರೆ ಇರಬಹುದು, ಧರ್ಮಗಳ ಹೆಸರಲ್ಲಿ, ಜಾತಿಗಳ ಹೆಸರಲ್ಲಿ ಪರಸ್ಪರ ನಿಮ್ಮ ನೀತಿಗಳನ್ನು ಮರೆಯದಿರಿ, ನಿಮ್ಮ ನಿಯಮಗಳನ್ನು ಮರೆಯದಿರಿ. ಲಾ ತಜ್ರಿಮನ್ನಕುಂ ಶನಆನ ಕೌಮಿನ ಅಲಾ ಅಲ್ಲಾ ತಅದಿಲು ಯಅದಿಲು ಹುವ ಅಕ್ರಬು ಲಿತ್ತಕ್ವಾ. ನಿಮ್ಮ ಧರ್ಮಗಳ ಹೆಸರಲ್ಲಿ, ನಿಮ್ಮ ಜಾತಿಗಳ ಹೆಸರಲ್ಲಿ, ನಿಮ್ಮ ಸಿದ್ಧಾಂತಗಳ ಹೆಸರಲ್ಲಿ ಪರಸ್ಪರ ಅಕ್ರಮ ಮಾಡುವಂತಹ ವ್ಯಕ್ತಿಗಳಾಗಬೇಡಿರಿ. ಆದ್ದರಿಂದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಒಬ್ಬನು ನೀನು ಹಿಂದೂ ಅಂತ ಹೇಳಿ ಜರದರೆ, ಕ್ರೈಸ್ತನಂತ ಹೇಳಿ ಜರದರೆ, ನೀನು ನನ್ನವನಲ್ಲ ಎಂದು ಸೈಯದನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದಲೇ ಆ ಪ್ರವಾದಿ ವರಿಯರೊಂದಿಗೆ ಕುರ್ಆನ್ ಹೇಳಿತು, ಓ ಪ್ರವಾದಿ ವರಿಯರೇ, ನಿಮ್ಮ ಜವಾಬ್ದಾರಿಗಳನ್ನು ನೀವು ಅತ್ಯಂತ ಸರಿಯಾಗಿ, ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿ ನಿರ್ವಹಿಸಿರಿ. ಇನ್ನಲ್ಲಾಹ ಅಮರುಕುಂ ಅನ್ ತುಅದ್ದಿಲ್ ಅಮಾನಾತ್ ಇಲಾ ಅಹ್ಲಿಹಾ ವೈದಾ ಹಕಮ್ತುಂ ಬೈನನ್ನಾಸ್ ಅನ್ ತಹ್ಕುಮೂ ಬಿಲ್ ಅದಿಲ್. ಓ ಮನುಷ್ಯರೇ, ನಿಮಗೆ ನಾನು ಕಣ್ಣು ಕೊಟ್ಟಿದ್ದೇನೆ, ಕಾಲು ಕೊಟ್ಟಿದ್ದೇನೆ, ಕೈ ಕಾಲುಗಳನ್ನು ಕೊಟ್ಟಿದ್ದೇನೆ, ನಾಲಿಗೆಯನ್ನು ಕೊಟ್ಟಿದ್ದೇನೆ, ನಿಮಗೆ ಚರ್ಮವನ್ನು ಕೊಟ್ಟಿದ್ದೇನೆ, ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ, ಆಸ್ತಿಯನ್ನು ಕೊಟ್ಟಿದ್ದೇನೆ, ಸಂಪಾದನೆಯನ್ನು ಕೊಟ್ಟಿದ್ದೇನೆ, ಉದ್ಯೋಗವನ್ನು ಕೊಟ್ಟಿದ್ದೇನೆ. ಪ್ರತಿಯೊಬ್ಬನಿಗೂ ಅಲ್ಲಾಹನು ಅತ್ಯಂತ ದೊಡ್ಡ ಅನುಗ್ರಹಗಳನ್ನು ಕೊಟ್ಟಿದ್ದಾನೆ. ಪ್ರತಿಯೊಂದು ಅನುಗ್ರಹಗಳಿಗೆ ನಾಳೆ ಪರಲೋಕದಲ್ಲಿ ಕ್ವಶನ್ಸ್ಗಳಿದೆ, ಪ್ರಶ್ನೆಗಳಿದೆ. ಆದ್ದರಿಂದಲೇ ನಿಮಗೆ ಕೊಟ್ಟಂತಹ ಅನುಗ್ರಹಗಳೇನಿದೆಯೋ ಆ ಅನುಗ್ರಹಗಳನ್ನು, ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಿಕೊಳ್ಳಿರಿ, ಭ್ರಷ್ಟರಾಗಬೇಡಿರಿ, ವಂಚಕರಾಗಬೇಡಿರಿ ಎಂದು ಸಾರಿ ಹೇಳಿದಂತಹ ಪವಿತ್ರವಾದ ಕುರ್ಆನ್. ಆ ಕುರ್ಆನಿನ ಘೋಷವಾಕ್ಯದೊಂದಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಅನುಯಾಯಿಗಳಲ್ಲಿ ಸಮಾನತೆಯನ್ನು ಪಾಲಿಸಿದರು, ಆ ಸಮಾನತೆಗೆ ಬೇಕಾಗಿ ಬೇಡಿಕೆ ಇಟ್ಟರು. ಆದ್ದರಿಂದಲೇ ಒಂದು ದೊಡ್ಡ ಕಂಪ್ಲೇಂಟ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸನ್ನಿಧಿಗೆ ಬಂದಾಗ ಪ್ರವಾದಿ ವರಿಯರು ತನ್ನ ಅನುಯಾಯಿ ಪರನಿಲ್ಲದೆ ಅಲ್ಲಿದ್ದಂತಹ ಯಹೂದಿಯ ಪರ ನಿಂತರು. ಕಾರಣ,
ಆ ಯಹೂದಿಯ ಬಳಿಯಾಗಿತ್ತು ನ್ಯಾಯವಿದ್ದದ್ದು. ಆ ನ್ಯಾಯವಿರುವ ಕಡೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಂತುಕೊಂಡ್ರು. ಈ ಮೂಲಕ ಜಗತ್ತಿಗೆ ಅತೀ ದೊಡ್ಡ ನ್ಯಾಯದ ಸಮಾನತೆಯ ಪಾಠವನ್ನು ಕಲಿಸಿಕೊಟ್ಟಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ಚಾಚು ತಪ್ಪದೆ ಪಾಲಿಸಿದಂತಹ ಪ್ರವಾದಿ ವರಿಯ ಅತ್ಯಂತ ದೊಡ್ಡ ಹಿರಿಯ ಶಿಷ್ಯಂದಿರಾದಂತಹ ಅಬೂ ಬಕರ್ ಸಿದ್ದೀಕ್ ರಜಿಯಲ್ಲಾಹು ಅನ್ಹು, ಉಮರ್ ಬಿನ್ ಖತ್ತಾಬ್ ರಜಿಯಲ್ಲಾಹು ಅನ್ಹು, ಗಾಂಧೀಜಿಯವರು ಹೇಳಿದ ಪ್ರಕಾರ ಆ ಉಮರ್ ಬಿನ್ ಖತ್ತಾಬ್ ರವರ ಚರಿತ್ರೆಯನ್ನು ವಾಚಿಸಿದಂತಹ ನಾನು ಹೇಳಲು ಬಯಸ್ತಾ ಇದ್ದೇನೆ. ನನಗೆ ಈ ಭಾರತದಲ್ಲಿ ಖಲೀಫಾ ಉಮರ್ ರಂತಹ ಅಧಿಕಾರಿ ಬೇಕು, ಖಲೀಫಾ ಉಮರ್ ರಂತಹ ಪ್ರಧಾನಮಂತ್ರಿ ಬೇಕು. ಕಾರಣ ನ್ಯಾಯಗಳುಳ್ಳ, ನೀತಿಗಳುಳ್ಳ, ಸಮಾನತೆಯುಳ್ಳ, ಸಹಬಾಳ್ವೆಯುಳ್ಳ, ಸಾಮರಸ್ಯತೆಯುಳ್ಳ ಒಂದು ಅಧಿಕಾರವಾಗಿತ್ತು ಖಲೀಫಾ ಉಮರ್ ಅವತ್ತು ನಡೆಸಿದ್ದು. ಅವರು ಮುಸಲ್ಮಾನರನ್ನು ನೋಡಿರಲಿಲ್ಲ, ಕ್ರೈಸ್ತರನ್ನು ನೋಡಿರಲಿಲ್ಲ. ಒಬ್ಬ ಕ್ರೈಸ್ತರು ಫಲಸ್ತೀನಿಗೆ ಭೇಟಿ ಕೊಟ್ಟಾಗ ನಮ್ಮ ಇಗರ್ಜಿಯಲ್ಲಿ ನಮಾಜ್ ಮಾಡಿರಿ ಎಂದು ಉಮರ್ ಬಿನ್ ಖತ್ತಾಬ್ ಅವರೊಂದಿಗೆ ಹೇಳಿದಾಗ ಉಮರ್ ಬಿನ್ ಖತ್ತಾಬ್ ಎಂಬಂತಹ ಇಸ್ಲಾಮಿಕ್ ರಿಪಬ್ಲಿಕ್ ನೆಲದಲ್ಲಿ ಖಲೀಫಾ ಹೇಳಿದರು, ನಿಮ್ಮ ಇಗರ್ಜಿಯಲ್ಲಿ ನಾನು ನಮಾಜ್ ಮಾಡಲ್ಲ. ಕಾರಣ ಒಂದು ವೇಳೆ ನನಗೆ ನಮಾಜ್ ಮಾಡಬಹುದು, ಕಾರಣ ನಾನು ಎರಡು ಸಾಮ್ರಾಜ್ಯಾಧಿಪತಿಯಾಗಿದ್ದೇನೆ. ಆದರೆ ನಾನು ನಮಾಜ್ ಮಾಡಿದರೆ ಒಂದು ಕಾಲದಲ್ಲಿ ಫಲಸ್ತೀನ್ ಯಾವುದೇ ಒಬ್ಬ ಮುಸಲ್ಮಾನ, ಇದು ಉಮರ್ ಬಿನ್ ಖತ್ತಾಬ್ ಸಾಷ್ಟಾಂಗ ಮಾಡಿದ ಸ್ಥಳ, ನಮಾಜ್ ಮಾಡಿದ ಸ್ಥಳ, ಇದು ನಮಗೆ ಬೇಕು ಎಂದು ಧೋರಣೆ ಇಟ್ಟರೆ, ಆ ರೀತಿ ಅಹವಾಲಿಟ್ಟರೆ, ಆ ಒಂದು ಅಹವಾಲುಗಳು ಈ ಫಲಸ್ತೀನ್ ನಲ್ಲಿ ದೊಡ್ಡ ಸಮಸ್ಯೆ ಉಂಟು ಮಾಡಿದರೆ ಖಂಡಿತವಾಗಿಯೂ ನಾನು ಅಲ್ಲಾಹನೊಂದಿಗೆ ಉತ್ತರ ಕೊಡಬೇಕಾಗಿ ಬರುತ್ತದೆ ಅಂತ ಹೇಳಿ ಆ ಇಗರ್ಜಿಯಲ್ಲಿ ನಮಾಜ್ ಮಾಡುವುದನ್ನು ಬಿಟ್ಟು ಯಾವುದೋ ಒಂದು ಮರುಭೂಮಿಯಲ್ಲಿ ಹೋಗಿ ನಮಾಜ್ ಮಾಡಿದಂತಹ ಉಮರ್ ಬಿನ್ ಖತ್ತಾಬ್, ಈ ಚರಿತ್ರೆಯನ್ನು ವಾಚಿಸಿದಂತಹ ಮಹಾತ್ಮ ಗಾಂಧೀಜಿ ಹೇಳುತ್ತಾರೆ ಎಷ್ಟೊಂದು ದೊಡ್ಡ ವಿನಯವಂತಿಕೆ, ಎಷ್ಟೊಂದು ದೊಡ್ಡ ದೂರದೃಷ್ಟಿ ಆ ಖಲೀಫಾ ಉಮರಿಗಿದೆ. ಅಂತಹ ದೂರದೃಷ್ಟಿಯುಳ್ಳ, ಅಂತಹ ವಿನಯವಂತಿಕೆಯುಳ್ಳ, ಅಂತಹ ನೀತಿಯುಳ್ಳ ಅಧಿಕಾರಿಗಳು, ಪ್ರಧಾನಮಂತ್ರಿಗಳು, ಮಂತ್ರಿಗಳು ಈ ರಾಜ್ಯಕ್ಕೆ ಅಗತ್ಯವಿದೆ ಎಂದು ಹೇಳಿದಂತಹ ಮಹಾತ್ಮ ಗಾಂಧೀಜಿ. ಆದ್ದರಿಂದ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ, ಇಲ್ಲಿ ಹಲವಾರು ಧರ್ಮಗಳಿರಬಹುದು, ಪಂಗಡಗಳಿರಬಹುದು, ಜಾತಿಗಳಿರಬಹುದು, ಹಲವಾರು ಸಿದ್ಧಾಂತಗಳಿರಬಹುದು. ಯಾವುದೇ ಸಿದ್ಧಾಂತಗಳು, ಧರ್ಮಗಳು, ಜಾತಿಗಳು ಪರಸ್ಪರ ವೈರಾಗ್ಯವನ್ನು ತೋರಿಸಲು ಕಾರಣವಾಗಬಾರದು. ಮಜ್ಹಬ್ ನಹಿ ಸಿಖಾತ ಆಪಸ್ ಮೇ ಬೈರ ರಖನಾ ಇಂದಿ ಹೈ ಹಮ್ ವತನ್ ಹೈ ಹಿಂದೂಸ್ತಾನ್ ಹಮಾರಾ. ಎಲ್ಲಾ ಧರ್ಮಗಳು ಪರಸ್ಪರ ಸಹೋದರತೆಯಿಂದ, ಸಹಬಾಳ್ವೆಯಿಂದ ಜೀವಿಸಲು ಕಲಿಸಿಕೊಡುತ್ತಾ ಇದೆ. ಸಹಬಾಳ್ವೆಯನ್ನು ಕಲಿಸದ, ಶಾಂತಿಯನ್ನು ಕಲಿಸದ, ಸಾಮರಸ್ಯತೆಯನ್ನು ಕಲಿಸಿದಂತಹ ಧರ್ಮಗಳು ಯಾವತ್ತೂ ಕೂಡ ಧರ್ಮಗಳಾಗುವುದಿಲ್ಲ, ಅವುಗಳು ಅಧರ್ಮಗಳಾಗಿ ಮಾರ್ಪಾಡಾಗುತ್ತದೆ ಎಂದು ಅಲ್ಲಾಮಾ ಇಕ್ಬಾಲ್ ಅವರ ಮಾತುಗಳೊಂದಿಗೆ ಮಾತುಗಳಿಗೆ ವಿರಾಮ. ಆಜಾದಿ ರಾಲಿಯ ಮತ್ತೊಮ್ಮೆ ಈ ಸಂಜೆಯ ಶುಭ ಸಂಜೆಯ ಶುಭಾಶಯಗಳನ್ನು ನನ್ನ ಶ್ರೋತೃಗಳಿಗೆ, ಸರ್ವಧರ್ಮೀಯ ಬಾಂಧವರಿಗೆ ತಿಳಿಸುತ್ತಾ ವಾಖಿರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅವಕಾಶಕ್ಕಾಗಿ ಧನ್ಯವಾದಗಳು. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ.